ಪ್ರಯೋಗ ಫ್ಯಾರಡೇನ ಇಂಡಕ್ಷನ್ ನಿಯಮ ಮತ್ತು ಸಿರಿಂಜ್ ವಿದ್ಯುತ್ ಜನಕ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದಲ್ಲಿ ಸಿರಿಂಜ್ ವಿದ್ಯುತ್ ಜನಕ ಅಥವಾ ಸಿರಿಂಜ್ ಜನರೇಟರ್ ಎಂಬ ಮಾದರಿಯನ್ನು ಬಳಸಿ ನಾವು ಫ್ಯಾರಡೇನ ಇಂಡಕ್ಷನ್ ನಿಯಮವನ್ನು ಪ್ರದರ್ಶಿಸುತ್ತೇವೆ ಈ ಪ್ರಯೋಗಕ್ಕಾಗಿ ಬೇಕಾಗಿರುವ ವಸ್ತುಗಳು ನಿಯೋಡಿಯಂ ಕಾಂತ ಎರಡು ಮತ್ತು ಸಿರಿಂಜ್ ಜನರೇಟರ್ನ ಜೋಡಣೆ ಈ ಜೋಡಣೆಯನ್ನು ನಿರ್ಮಿಸಲು ಸಮಯ ತೆಗೆದುಕೊಳ್ಳುವುದರಿಂದ ಸಿರಿಂಜ್ ಜನರೇಟರ್ ಜೋಡಣೆಯನ್ನು ಐಎಲ್ಪಿಯ ವಿಜ್ಞಾನ ಪ್ರಯೋಗ ಕಿಟ್ನೊಂದಿಗೆ ಒದಗಿಸಲಾಗಿದೆ ರೆಡಿಮೇಡ್ ಅಸೆಂಬ್ಲಿ ಲಭ್ಯವಿಲ್ಲದಿದ್ದರೆ ಅದನ್ನು ನಿರ್ಮಿಸಲು ನಿಮಗೆ ಈ ವಸ್ತುಗಳ ಅಗತ್ಯವಿರುತ್ತದೆ ತಾಮ್ರದ ತಂತಿ ಮೂವತ್ತಾರು ಜಿ ಸರಿಸುಮಾರು ಇಪ್ಪತ್ತೆರಡರಿಂದ ಹತ್ತು ಎಂಎಲ್ ಸಿರಿಂಚ್ ಎಲ್ಇಡಿ ಸೆಲೋ ಟೇಪ್ ಮತ್ತು ಕಟರ್ ಸಿರಿಂಜ್ ಜನರೇಟರ್ ಜೋಡಣೆಯು ಮೂವತ್ತಾರು ಜಿ ತಾಮ್ರದ ತಂತಿಯನ್ನು ಐನೂರು ಬಾರಿ ಸುತ್ತಿದ ಸಿರಿಂಜನ್ನು ಒಳಗೊಂಡಿರುತ್ತದೆ ತಂತಿಯನ್ನು ಸೆಲೋಟೇಪ್ನಿಂದ ಭದ್ರಪಡಿಸಲಾಗಿದೆ ತುದಿಗಳಿಗೆ ಎಲ್ಇಡಿಯನ್ನು ಜೋಡಿಸಲಾಗಿದೆ ಒಂದು ವೇಳೆ ಈ ಜೋಡಣೆಯು ಲಭ್ಯವಿಲ್ಲದಿದ್ದರೆ ಅದನ್ನು ನಿರ್ಮಿಸಲು ಪಿಸ್ಟನ್ನನ್ನು ಸಿರಿಂಜ್ನಿಂದ ತೆಗೆದು ಸಿರಿಂಜ್ನ ಸುತ್ತಲೂ ತಾಮ್ರದ ತಂತಿಯನ್ನು ಸುತ್ತಿ ತಂತಿಯ ತುದಿಗಳು ಬಿಡಿಯಾಗಿರುವಂತೆ ಸಿರಿಂಜ್ ಸುತ್ತಲೂ ಸುಮಾರು ಐನೂರು ತಿರುವುಗಳನ್ನು ಮಾಡಿ ಈಗ ಕಟರ್ ಅನ್ನು ಬಳಸಿ ತಂತಿಯ ತುದಿಗಳಲ್ಲಿರುವ ಅವಾಹಕ ಹೊದಿಗೆಯನ್ನು ಕೆರೆದು ತಂತಿಯ ತುದಿಗಳಿಗೆ ಡಿಯನ್ನು ಜೋಡಿಸಿ ಈಗ ಸಿರಿಂಜ್ ಜನರೇಟರ್ ಸಿದ್ಧವಾಗಿದೆ ಸಿರಿಂಜ್ನ ಒಳಗೆ ಕಾಂತಗಳನ್ನು ಇರಿಸಿ ನಿಮ್ಮ ಹೆಬ್ಬೆರಳಿನಿಂದ ಸಿರಿಂಜನ್ನು ಮುಚ್ಚಿ ಕಾಂತಗಳು ಸಿರಿಂಜ್ ಒಳಗೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವಂತೆ ಸಿರಿಂಜ್ ಅನ್ನು ತೀವ್ರವಾಗಿ ಅಲುಗಾಡಿಸಿ ಕಾಂತಗಳು ಸಿರಿಂಜ್ನ ಒಳಗೆ ಚಲಿಸುವಾಗ ಎಲ್ಇಡಿ ಮಿನುಗಳು ಪ್ರಾರಂಭಿಸುತ್ತದೆ ಸುಲಭವಾಗಿ ನೋಡಲು ಸಹಾಯವಾಗುವಂತೆ ಇದನ್ನು ಸ್ಲೋ ಮೋಷನ್ನಲ್ಲಿ ತೋರಿಸಲಾಗಿದೆ ಪರಿಕಲ್ಪನೆ ಸಿರಿಂಜ್ನಲ್ಲಿ ಕಾಂತಗಳು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಿದಾಗ ಎಲ್ಇಡಿ ಮಿನುಗುತ್ತದೆ ಎಲ್ಇಡಿ ಮೂಲಕ ವಿದ್ಯುತ್ ಪ್ರವಹಿಸುತ್ತಿದೆ ಎಂದು ಇದು ಸೂಚಿಸುತ್ತದೆ ಫ್ಯಾರಡೇನಾ ಇಂಡಕ್ಷನ್ ನಿಯಮ ಈ ವಿದ್ಯಮಾನವನ್ನು ಹೀಗೆ ವಿವರಿಸುತ್ತದೆ ವಾಹಕವನ್ನು ಬದಲಾಗುವ ಅಥವಾ ಚಲಿಸುವ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಬದಲಾಗುತ್ತಿರುವ ಕಾಂತಕ್ಷೇತ್ರವು ಆ ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುತ್ತದೆ ಈ ಪ್ರಕ್ರಿಯೆಯನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಎನ್ನುವರು ಈ ವಿದ್ಯುತ್ ಪ್ರವಾಹವನ್ನು ಪ್ರೇರಿತ ವಿದ್ಯುತ್ ಎಂದು ಕರೆಯಲಾಗುತ್ತದೆ ಕಾಂತಗಳು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವಾಗ ಅವು ಚಲಿಸುವ ಅಥವಾ ಬದಲಾಗುವ ಕಾಂತಕ್ಷೇತ್ರವನ್ನು ರಚಿಸುತ್ತವೆ ಈ ರೀತಿ ಚಲಿಸುವ ಕಾಂತಕ್ಷೇತ್ರವು ತಾಮ್ರದ ವಾಹಕದ ಸುರುಳಿಗಳ ಮೂಲಕ ಹಾದುಹೋದಾಗ ಎಲ್ಇಡಿ ಹೊಳೆಯುತ್ತದೆ ಇದರಿಂದ ವಿದ್ಯುತ್ ಪ್ರವಾಹ ಉತ್ಪತ್ತಿಯಾಗುತ್ತದೆ ಎಂದು ತಿಳಿಯುತ್ತದೆ ಮತ್ತೊಂದು ರೀತಿ ಹೇಳುವುದಾದರೆ ಯಾಂತ್ರಿಕ ಬಲ ಮತ್ತು ಕಾಂತಕ್ಷೇತ್ರವನ್ನು ಒದಗಿಸಿದಾಗ ವಿದ್ಯುತ್ ಉತ್ಪಾದನೆಯಾಗುತ್ತದೆ ಇದು ವಿದ್ಯುತ್ ಜನಕ ಅಥವಾ ಜನರೇಟರ್ನ ಮೂಲಭೂತ ತತ್ವವಾಗಿದೆ ಈ ಪ್ರಯೋಗದಲ್ಲಿ ಕಾಂತಕ್ಷೇತ್ರವು ಚಲಿಸುತ್ತಿತ್ತು ಮತ್ತು ವಾಹಕದ ತಾಮ್ರದ ತಂತಿಯು ಸ್ಥಿರವಾಗಿತ್ತು ಆಚರಣೆಯಲ್ಲಿ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ಚಲಿಸುವಂತೆ ಮಾಡುವುದರ ಮೂಲಕ ಅಥವಾ ಅದರ ಸುತ್ತಲಿನ ಕಾಂತಕ್ಷೇತ್ರವನ್ನು ಬದಲಾಯಿಸುವುದರ ಮೂಲಕ ಅದರಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸಬಹುದು ಫ್ಲೆಮಿಂಗ್ನ ಬಲಗೈ ನಿಯಮವು ಚಲಿಸುವ ಕಾಂತಕ್ಷೇತ್ರದಲ್ಲಿ ಇರಿಸಲಾದ ವಾಹಕದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಲು ಸುಲಭವಾದ ಮಾರ್ಗವಾಗಿದೆ ಚಿತ್ರದಲ್ಲಿ ತೋರಿಸಿರುವಂತೆ ಬಲಗೈನ ಹೆಬ್ಬೆರಳು ತೋರುಬೆರಳು ಮತ್ತು ಮದ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಇರಿಸಿದಾಗ ತೋರುಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಹಾಗೂ ಮದ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಈ ಸರಳ ನಿಯಮವನ್ನು ಫ್ಲೆಮಿಂಗ್ನ ಬಲಗೈ ನಿಯಮ ಎನ್ನುವರು ಇದನ್ನು ಪ್ರಯತ್ನಿಸಿ ಈ ಪ್ರಯೋಗದಲ್ಲಿ ಎಲ್ಇಡಿ ಸ್ಥಿರವಾಗಿ ಹೊಳೆಯುವುದಿಲ್ಲ ಆದರೆ ಬ್ಯಾಟರಿಯ ಕೋಶಕ್ಕೆ ಸಂಪರ್ಕಗೊಂಡಾಗ ಅದು ಸ್ಥಿರವಾಗಿ ಹೊಳೆಯುತ್ತದೆ ಏಕೆ